ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವು ಸರ್ವಜ್ಞನ ವಚನಗಳನ್ನು ತಿಳ್ಕೊಳ್ಳೋಣ. ಸಿರಿಯ ಬರವುಳ್ಳಾಗ ಮರೆಯದಿರುವವ ಜಾಣ, ಕೊರತೆಯಾದಾಗ ಕೊಡಲು ತನಗಿಲ್ಲೆಂದು ಮರಗುವವ ನೆಗ್ಗ ಸರ್ವಜ್ಞ, ತನ್ನ ಬಳಿ ಐಶ್ವರ್ಯವಿದ್ದಾಗ ಅನ್ಯರನ್ನು ಮರೆಯಲಾರದಂಥವನು ಜಾಣನು. ಅಂದರೆ ಬೇರೆಯವ್ರಿಗೆ ಎಲ್ಲ ಕೊಟ್ಟು ದಾನ ಕೊಟ್ಟು ಅವನು ಒಳ್ಳೆಯತನವನ್ನು ಮಾಡಬೇಕು, ಆದರೆ ತನ್ನ ಬಳಿ ಕೊರತೆಯಾದಾಗ ಏನು ಕೊಡಲು ಇಲ್ಲದಿದ್ದರೆ ಮರಗುವನು ಮಹಾಮೂರ್ಖನು. ಅವನಿಗೆ ಏನೂ ಇಲ್ಲ ಅಂದ್ಬಿಟ್ಟು ಆದ್ರೂ ಬೇರೆಯವ್ರಿಗೆ ನಾನು ಕೊಡ್ತಾ ಇಲ್ವಲ್ಲ ಅಂತ ದುಃಖ ಪಡುವವನು ಮೂರ್ಖನೇ ಸರಿ ಅಂತ ಸರ್ವಜ್ಞ ಹೇಳಿದ್ದಾರೆ. ದಾನದ ಬಗ್ಗೆ ವಚನ ನೋಡಿದ್ವಲ್ಲ, ಅದನ್ನು ನೋಡಿದಾಗ ನನಗಿನ್ನೂ ಒಂದು ವಚನ ಜ್ಞಾಪಕ ಬರುತ್ತೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ, ಕೊಟ್ಟದ್ದು ಕೆಟ್ಟೆತನ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅಂದರೆ ಕೈ ಎತ್ತಿ ದಾನ ಕೊಟ್ಟದ್ದು ತನಗೆ ಹಾಗೂ ಇರಲಿ ಎಂದು ಮುಚ್ಚಿಟ್ಟಿದ್ದು ಪರರಿಗೆ ಹೋಗುವುದು. ಅಂದರೆ ನಾನು ಕೊಟ್ಟಿರೋದು ಯಾವತ್ತಿದ್ರೂ ಅವರು ನಮ್ಮ ಹೆಸರಾದರೂ ಹೇಳ್ತಾರೆ, ಕೊಟ್ಟಿಲ್ಲ ಅಂತಂದರೆ ಅದು ಬೇರೆಯವರ ಪಾಲಾಗತ್ತೆ ಅಂತ ಇಲ್ಲಿ ಅರ್ಥ ಬರುತ್ತೆ. ದಾನ ಕೊಟ್ಟು ಕೆಟ್ಟೆ ಎಂದು ಹೇಳಬೇಡ, ಅದು ನಿನಗೆ ಮುಂದೆ ಕಟ್ಟಿಟ್ಟ ಬುತ್ತಿಯಂತೆ ಉಪಯೋಗಕ್ಕೆ ಬರುವುದು ಅಂತ ಸರ್ವಜ್ಞ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ವಚನ ಕೂಡ ಇದೆ, ಕೊಟ್ಟು ಕುದಿಯಲು ಬೇಡ ಕೊಟ್ಟಾಡಿಕೊಳ್ಳಬೇಡ, ಕೊಟ್ಟು ನಾ ಕೆಟ್ಟೆನೆನಬೇಡ ಶಿವನಲ್ಲಿ ಕಟ್ಟಿಹುದು ಬುತ್ತಿ ಸರ್ವಜ್ಞ. ಅನ್ನವನ್ನು ಇಕ್ಕಿ ನೀ ಖಿನ್ನವನ್ನು ಪಡಬೇಡ, ಭಿನ್ನ ಭೇದಗಳ ಇಲ್ಲದಲೇ ಶಿವ ಜಗವನಿನ್ನು ಸಲಹಿಹನು ಸರ್ವಜ್ಞ. ನೀನು ಅನ್ನವನಿಕ್ಕಿ ದುಃಖ ಪಡಬೇಡ, ಅಂದರೆ ಯಾರೇ ಆಗಲಿ ಅನ್ನದಾನ ಮಾಡಿಬಿಟ್ಟು ದುಃಖ ಪಡಬಾರದು. ಶಿವ ಯಾವುದೇ ತರಹದ ಭೇದ ಭಾವಗಳಿಲ್ಲದೆ ಜಗತ್ತನ್ನು ರಕ್ಷಿಸುತ್ತಿರುವುದನ್ನು ನಾವು ಮರೆಯಬಾರದು. ಮುಂದಿನ ವಚನ ನೋಡೋಣ. ಆನೆಯನ್ನು ಏರುವಡೆ ದಾನವನ್ನು ಮಾಡುವುದು ಭಾನುಮಂಡಲವ ನರಡುವಡೆ, ಹಸಿದವರಿಗೆ ನೀನೊಲಿದು ಇಕ್ಕು ಸರ್ವಜ್ಞ. ಅಂದರೆ ಆನೆಯನ್ನೇರಿ ತಿರುಗುವವನಿಗೆ ದಾನ ಕೊಡುವುದೆಂದರೆ ಸೂರ್ಯ ಮಂಡಲವನ್ನು ಏರಿದಂತೆಯೇ ಸರಿ. ಅಂದರೆ ಆನೆಯನ್ನು ಏರಿದವನು ಎಂಥವನಿರ್ತಾನೆ, ತುಂಬ ತುಂಬ ಶ್ರೀಮಂತನಾಗಿರ್ತಾನೆ, ಅವನಿಗೆ ದಾನ ಕೊಡುವುದು ತುಂಬ ಕಷ್ಟ. ಆದರೆ ಹಸಿದವರಿಗೆ ತಪ್ಪದೇ ನೀನು ದಾನವನ್ನು ಕೊಡುವಂಥವನಾಗು. ಬೀಗರುಂಬುವ ದಿನದಿ ಯೋಗಿ ಭಿಕ್ಷಕ್ಕೆ ಬರಲು, ಬೀಗರಿಗೆ ನೀಡಿ ಯೋಗಿಗಿಲ್ಲೆಂದವಗೆ ಕಾಗೆಯ ಜನುಮ ಸರ್ವಜ್ಞ. ಬೀಗರಿಗೆ ಮೇಜುವಾನಿಯನ್ನು ಮಾಡಿಸಿ ಊಟಕ್ಕೆ ಕುಳ್ಳಿರಿಸಿದ ಸಮಯದಲ್ಲಿ, ಅಂದರೆ ಯಾರೇ ಆಗಲಿ ಬೀಗರಿಗೆ ಊಟ ಮಾಡಿಸ್ತಿರಬೇಕಾದ್ರೆ ಒಬ್ಬ ಯೋಗಿ ಅಥವಾ ಜೋಗಿ ಭಿಕ್ಷಕ್ಕೆ ಬಂದಾಗ ಅವನಿಗೆ ನೀಡದೆ ಬರೀ ಬೀಗರಿಗೆ ಉಣಿಸುವಂಥವನಿಗೆ ಕಾಗೆಯ ಜನ್ಮವು ತಪ್ಪದು ಅಂತ ಸರ್ವಜ್ಞ ಇಲ್ಲಿ ಸೂಚಿಸಿದ್ದಾರೆ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು, ಮತ್ತೆ ಭೇಟಿಯಾಗೋಣ.